ನೀನು ಲಿಂಗ ಮನೆಗೆ ಹೋಗಿದ್ಯಾ ಸರ್? ನೀನು ಅದೇ ಆ ಮನೆಗೆ ಹೋಗಿ ಕಳ್ತನ ಮಾಡು ಅಂತ ಹೇಳಿದ್ನಲ್ಲ. ಇಲ್ಲ ಸರ್, ನಾನು ಯಾವತ್ತೂ ಹೋಗೇ ಇಲ್ಲ ಸರ್ ಅವ್ರ ಮನೆ ಹತ್ರ. ಯಾಕೆ ಸರ್? ಇಲ್ಲ, ನಿನ್ನನ್ನು ಹುಡ್ಕೊಂಡು ಬಂದೇ ಬರ್ತಾರೆ. ನಿನ್ನನ್ನು ಕೊಲೆ ಮಾಡೋ ಅಷ್ಟು ಸಿಟ್ಟಿದೆ. ಅವನ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನಿನಗೆ ಏನು ಮಾಡ್ತಾನೋ ನಿನಗೆ ಗೊತ್ತಾಗಲ್ಲ. ಸರ್ ಅವನ ಬಗ್ಗೆ ಬಿಟ್ಬಿಡಿ ಸರ್. ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಹೇಳಿ ಸರ್. ಅವಳ ಹತ್ರ ಫೋನೂ ಇಲ್ಲ ಸರ್. ಅವಳ ಹತ್ರ ಮಾತಾಡ್ದೆ ನಾನು ತುಂಬ ದಿನ ಆಯ್ತು ಸರ್. ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಸರ್ ನಾನು ಅವಳಿಗೆ. ನಿನ್ನ ಹೆಂಡತಿ ಅವನ ಹತ್ರನ ಇದ್ದಾಳೆ. ನಿನ್ನ ಅದೃಷ್ಟ ಏನು ಅಂದ್ರೆ ನಿನ್ನ ಹೆಂಡತಿ ಅಂತ ಅವನಿಗೆ ಗೊತ್ತಿಲ್ಲ. ಅವನಿಗೆ ಡ್ರಗ್ಸ್ ಬಿಸ್ನೆಸ್ ಒಂದೇ ಅಲ್ಲ, ಹೆಣ್ಣು ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡೋ ಬಿಸ್ನೆಸ್ ಮಾಡ್ತಾನೆ. ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಸ್ಪೈ ಕ್ಯಾಮ್ರಾದಲ್ಲಿ ನಮಗೆ ವಿಷಯ ಗೊತ್ತಾಯ್ತು. ನಾನು ಸುಮಾರು ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದ ಮೀಟಿಂಗ್ ಅವತ್ ನಡೀತು. ಕಾಪರ್ ಶೀಟ್ ಟ್ರಾನ್ಸ್ಮಿಟರ್ ಮುಂದೆ ಇಟ್ಟಿದ್ರಿಂದ ಅದು ಸಿಗ್ನಲ್ ನ ಇಂಟರ್ಫೇಸ್ ಮಾಡಿ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟ್ ಆಗೋದನ್ನ ಬ್ಲಾಕ್ ಮಾಡ್ತು. ಅವತ್ತು ಯಾವುದೇ ಇನ್ಫಾರ್ಮೇಶನ್ ಬರಲಿಲ್ಲ, ಇನ್ಫಾರ್ಮರ್ ಅನ್ನು ಸಾಯಿಸ್ಬಿಟ್ರು. ಆವಾಗಲೇ ನೀನು ವಾಲಂಟಿಯರ್ ಆಗಿ ಒಳಗಡೆ ಬಂದೆ. ನಿನ್ನ ಸಹಾಯದಿಂದ ಶೀಲ್ಡ್ ತೆಗ್ಸೋಣ ಅಂದ್ರೆ ನೀನು ಸಿಕ್ಕಾಕೊಂಡೆ, ಎಲ್ಲ ಆಗೋಯ್ತು ಅನ್ಕೊಂಡೆ. ಆದ್ರೆ ಅವತ್ತೊಂದಿನ ಕ್ಯಾಮ್ರಾದಲ್ಲಿ ಸ್ಟೋರೇಜ್ ಆಗಿದ್ದ ಎಲ್ಲ ಇನ್ಫಾರ್ಮೇಶನ್ ಮತ್ತೆ ರಿಸೀವ್ ಆಯ್ತು. ಆ ನಂತರ ಅವ್ರು ಏನ್ ಮಾಡ್ತಾರೆ ಅನ್ನೋ ವಿಷಯ ನಮಗ್ ಗೊತ್ತಾಯ್ತು. ನೀನ್ ಅನ್ಕೊಂಡಾಗೆ ಅದು ಮಸಾಜ್ ಅಲ್ಲ, ಅದಕ್ಕಿಂತ ಜಾಸ್ತಿ. ಸ್ಕಿನ್ ಟ್ರೇಡ್ ಬಗ್ಗೆ ಕೇಳಿದ್ಯಾ? ಸ್ಕಿನ್ ಟ್ರೇಟಿವ್, ಸ್ಕಿನ್ ಟ್ರಾಫಿಕ್ ಅಂತಾರೆ. ಮನುಷ್ಯನ ಕಣ್ಣು, ಲಿವರ್, ಕಿಡ್ನಿ ಇದನ್ನೆಲ್ಲ ಇಲ್ಲೀಗಲ್ ಆಗಿ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ನಮ್ಮ ಚರ್ಮವನ್ನು ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಆರ್ಗನ್ ಟ್ರಾಫಿಕ್ ನಲ್ಲಿ ಇದು ಹೊಸ ಪದ್ಧತಿ. ಈ ಬಿಸ್ನೆಸ್ ಮಾಡೋದಕ್ಕೆ ಹೊರಟರು. ವಿದೇಶದಲ್ಲಿ ನಡೆಯುವ ಪ್ಲಾಸ್ಟಿಕ್ ಸರ್ಜರಿ, ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್, ಪೆನ್ನಿಸ್ ಎನ್ಲಾರ್ಜ್ಮೆಂಟ್, ಇದಕ್ಕೆಲ್ಲ ಸ್ಕಿನ್ ಬೇಕಾಗತ್ತೆ. ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಕಾಸ್ಮೆಟಿಕ್ ಇಂಡಸ್ಟ್ರಿನಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಇವರು ತೆಗೆಯೋ ಚರ್ಮಕ್ಕೆ ಸ್ಕಿನ್ ಟ್ರೇಡ್ ಮಾರ್ಕೆಟ್ ನಲ್ಲಿ ಒಂದು ಸ್ಕ್ವಯರ್ ಇಂಚ್ಗೆ 1 ಲಕ್ಷದವರೆಗೂ ಸಿಗತ್ತೆ. ಬಿಳಿ ಚರ್ಮಕ್ಕೆ ಇನ್ನೂ ಜಾಸ್ತಿ. ಇದನ್ನ ಲ್ಯಾಬ್ ನಲ್ಲಿ ಪ್ರೋಸೆಸ್ ಮಾಡಿ ಮಿಡಲ್ ಈಸ್ಟ್ ದೇಶಕ್ಕೆ ಕಳಿಸ್ತಾರೆ. ಅಲ್ಲಿಂದ ಇದು ಇಡೀ ಪ್ರಪಂಚಕ್ಕೆ ಟ್ರಾನ್ಸ್ಫರ್ ಆಗತ್ತೆ. ಫ್ಲಶ್ ಟ್ರೇಡ್ ನಲ್ಲಿ ಕಾಸ್ಮೆಟಿಕ್ ಇಂಡಸ್ಟ್ರಿನಲ್ಲಿ 2.5 ಸಾವಿರ ಕೋಟಿ ಟರ್ನ್ ಓವರ್ ಆಗತ್ತೆ. ಇವರ ಮೇನ್ ಟಾರ್ಗೆಟ್ ಬಡ ಹುಡುಗಿರು ಮತ್ತು ಪ್ರಾಸ್ಟಿಟ್ಯೂಟ್ ನಲ್ಲಿರೋರು. ಯಾಕಂದ್ರೆ ಇವರನ್ನ ಮುಟ್ಟಿದ್ರೆ ಯಾರು ಕೇಳೋರಿರಲ್ವಲ್ಲ. ವಿದೇಶದಲ್ಲಿ ಕೂಲಿ ಕೆಲಸ ಮಾಡೋರ್ನ ಕರ್ಕೊಂಡು ಬಂದು ಫ್ರೀ ಬ್ಲಡ್ ಟೆಸ್ಟ್ ಅಂತ ಹೇಳಿ ಅವ್ರಿಗೆ ಬೇಕಾಗಿರೋ ಎಲ್ಲಾ ಟೆಸ್ಟ್ ಮಾಡ್ಕೋತಾರೆ. ಈ ಪ್ರೋಸೆಸ್ ನಲ್ಲಿ ಸಣ್ಣ ವಯಸ್ಸಿನ ಹುಡುಗಿರನ್ನೇ ಟಾರ್ಗೆಟ್ ಮಾಡ್ತಾರೆ. ಅವರ ಅಪಿಡೆಮಿಕ್ ಲೇಯರ್ ಅಂದ್ರೆ ಚರ್ಮದ ಮೇಲ್ಭಾಗವನ್ನು ಮಾತ್ರ ತೆಗಿತಾರೆ. ಹೊಸ ಚರ್ಮ ಬರೋವರೆಗೂ ಹಾಸ್ಪಿಟಲ್ ನಲ್ಲಿ ಏನೋ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಅವ್ರನ್ನ ಇಟ್ಕೊಳ್ತಾರೆ. ಡಿಮ್ಯಾಂಡ್ ಜಾಸ್ತಿ ಇರೋ ಹುಡುಗಿರ ಚರ್ಮನ ಮತ್ತೆ ಮತ್ತೆ ತೆಗಿತಾರೆ. ಬಹಳ ಜನಕ್ಕೆ ಇದರಿಂದ ಸ್ಕಿನ್ ಡಿಸೀಸು, ಸ್ಕಿನ್ ಕ್ಯಾನ್ಸರ್ ಬಂದಿದೆ. ಕೆಲವರು ಸತ್ತು ಹೋಗಿದ್ದಾರೆ. ಆ ವಿಷಯ ಹೊರಗಡೆ ಬರ್ದೇ ಇರೋ ಹಾಗೆ ದುಡ್ಡು ಕೊಟ್ಟು ಮುಚ್ಚಾಕ್ತಾರೆ. ಅವ್ರ ಬಾಯಿ ಕೂಡ ಮುಚ್ಚಿಸ್ತಾರೆ. ಒಪ್ಕೊಳ್ಳಿಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ಸಾಯಿಸ್ಬೋದು. ದುಡ್ಡಿರೋ ದೊಡ್ಡವರು ಅವರ ಸ್ಕಿನ್ ಗ್ಲೋ ಮೇಂಟೈನ್ ಮಾಡೋದಕ್ಕೋಸ್ಕರ ನಮ್ಮನೆ ಹೆಣ್ಮಕ್ಳು ಚರ್ಮನ ಕಿತ್ತು ಕಿತ್ತು ಹಾಕ್ತಾರೆ. ನಾವು ಕೊಡ್ಲಿಲ್ಲ ಅಂದ್ರೆ ಅವರೇ ಬಲವಂತವಾಗಿ ಕಿತ್ಕೋತಾರೆ. ಆ ಚರ್ಮನ ತುಂಬಾ ಸುರಕ್ಷಿತವಾಗಿ ನೋಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಜಾಗೃತೆಯಿಂದ ಕೂಡ ನೋಡ್ಕೋತಾರೆ. ಇವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ತುಂಬಾ ಜನ ಬ್ರೋಕರ್ಸ್ ಕೂಡ ಇದ್ದಾರೆ. ಆದ್ರೆ ಇವರಿಗೆ ಒಬ್ರಿಗೊಬ್ರಿಗೆ ಸಂಪರ್ಕ ಇರಲ್ಲ. ಇವರು ಹೆಣ್ಮಕ್ಳನ್ನ ಒಬ್ರ ಕೈಯಿಂದ ಇನ್ನೊಬ್ಬರ ಕೈಗೆ ತಲುಪಿಸಿದ್ರೆ ಇವ್ರ ಕೆಲಸ ಮುಗೀತು. ನೀನು ಯಾವ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಿದೀಯ ಅಂತ ಗೊತ್ತಾದ್ರೆ ಕಾಂಬೋಡಿಯಾ ಗ್ರೂಪ್ ನಲ್ಲಿ ನಿನ್ನ ಹೆಂಡತಿ ಇರೋದನ್ನ ಕಂಡುಹಿಡಿತಾರೆ. ಈಗ ನೀನು ಅಲ್ಲಿಗೆ ಹೋದ್ರೆ ನಿನ್ನ ಹೆಂಡತಿ ಇರೋದನ್ನ ನೀನೇ ಸುಳಿವು ಕೊಟ್ಟಂಗಾಗತ್ತೆ. ಕಾಂಬೋಡಿಯಾಗ ನಿನ್ನ ಹೆಂಡತಿ ಬರ್ತಿದ್ದಾಳೆ ಅಂದ್ರೆ ಸ್ಕಿನ್ ಡಿಮ್ಯಾಂಡ್ ಇದೆ ಅಂತ ಅರ್ಥ. ನೀನ್ ಬಿಟ್ಬಿಡು, ನಾನ್ ನೋಡ್ಕೋತೀನಿ.